हाय हेलो स्नेहितरे एल्लरिगू नमस्कार वेलकम टू द्रिति कन्नड व्लॉग्स दुबई इवत्तु नानु सिंपल आगे हागे ईजियागे माडुवंतह प्रॉन्स करियन्न निमगे तोर्सिकोड्ता इद्दीनि ई प्रॉन्स करियन्न हलवु विधदल्लि माडबहुदु हागे सिंपल आगे माडुवंतह ओंदु विधवन्न नानु निमगे तोर्सिकोड्ता इद्दीनि ई प्रॉन्स अंद्रे यारिगे ताने इष्ट आगल्ल हेळि ತಿಂದ್ರೆ ಒಮ್ಮೆ ತಿಂದ್ರೆ ಇನ್ನೊಮ್ಮೆ ತಿನ್ನಬೇಕು ಅಂತ ಆಸೆ ಆಗುತ್ತೆ ಹಾಗೆ ತುಂಬಾ ಟೇಸ್ಟಿ ಆಗಿರುವಂತ ಈ ಪ್ರಾನ್ಸ್ ಕರಿ ಇದನ್ನ ಸಿಗಡಿ ಅಂತ ಕೂಡ ಕರೀತಾರೆ ಹಾಗೆ ಸಿಂಪಲ್ ಆಗಿರುವ ಒಂದು ಮೆಥಡ್ ಅನ್ನು ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ಪ್ಯಾನ್ ಅನ್ನು ಬಿಸಿ ಮಾಡಿಬಿಟ್ಟು ಹಾಗೆ ಸ್ವಲ್ಪ ಆಯಿಲ್ ಅನ್ನು ಹಾಕಿ ಕರಿಬೇವಿನ ಸೊಪ್ಪನ್ನು ಹಾಕಿ ಹಾಗೆ ಹೆಚ್ಚಿಟ್ಕೊಂಡಿರುವಂತ ಎರಡು ಆನಿಯನ್ ಎರಡು ಟೊಮೆಟೊವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದಕ್ಕೆ ಸ್ವಲ್ಪ ಉಪ್ಪನ್ನ ಆಡ್ ಮಾಡಿ ಫ್ರೈ ಮಾಡಿದ್ರೆ ಟೊಮೆಟೊ ಚೆನ್ನಾಗಿ ಸ್ಮ್ಯಾಶ್ ಆಗುತ್ತೆ ಈ ಫ್ರೈ ಅನ್ನು ಚೆನ್ನಾಗಿ ಆನಿಯನ್ ಚೆನ್ನಾಗಿ ಫ್ರೈ ಆದ ನಂತರ ಟೊಮೆಟೊವನ್ನು ಹಾಕಬೇಕು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವೋ ಅಷ್ಟು ಚೆನ್ನಾಗಿರುವಂತ ಟೇಸ್ಟಿ ಆಗಿರುವಂತ ಕರಿ ನಮಗೆ ಸಿಗುತ್ತೆ ಈ ಮಿಶ್ರಣವನ್ನು ನಾವು ಮಸಾಲೆ ಕಡಿಯುವಾಗ ಹಾಕಬೇಕಾಗುತ್ತೆ ಅದಕ್ಕೋಸ್ಕರ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಇದನ್ನು ಸಪ್ರೇಟಾಗಿ ಎತ್ತಿಟ್ಕೊಳ್ಬೇಕು ಇದು ತಣ್ಣಗಾದ ನಂತರ ನಾವು ಮಸಾಲವನ್ನು ಕಡಿಬೇಕಾಗುತ್ತೆ ಹಾಗೆಯೇ ಮಸಾಲೆ ಕಡಿಯುವಾಗ ಸಾರಿ ಹಾಗೆ ನಾವು ಟೊಮೆಟೊವನ್ನು ಹಾಕುವಾಗ ಟೊಮೆಟೊ ಬೀಜವನ್ನು ಇದಕ್ಕೆ ಆ್ಯಡ್ ಮಾಡೋದಿಲ್ಲ ಟೊಮೆಟೊ ಬೀಜ ಹೆಲ್ತಿಗೂ ಒಳ್ಳೆಯದಲ್ಲ ಅದಕ್ಕೋಸ್ಕರ ಯಾವುದೇ ಟೊಮೆಟೊ ಹಾಕಿ ಮಾಡುವಂತಹ ಕರಿಗೆ ನಾವು ಟೊಮೆಟೊ ಬೀಜವನ್ನು ಆ್ಯಡ್ ಮಾಡೋದಿಲ್ಲ ಇದನ್ನು ಸಪ್ರೇಟಾಗಿ ಎತ್ತಿಟ್ಕೊಂಡ್ರೆ ನಾವು ಅದನ್ನು ಗಿಡ ಸಪ್ರೇಟಾಗಿ ಪಾಟಲ್ಲಿ ಹಾಕಿದರೆ ಟೊಮೆಟೊ ಗಿಡವನ್ನು ಬೆಳೆಸ್ಬೋದು ನೆಕ್ಸ್ಟು ಇದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸನ್ನು ಹೇಳ್ತಿದ್ದೀನಿ ಅದೇ ಪ್ಯಾನ್ಗೆ ನಾವು ಎರಡು ಚಮಚ ಆಗುವಷ್ಟು ಕೊತ್ತಂಬರಿ ಬೀಜ ಹಾಗೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ ಕಾಲು ಟೇಬಲ್ ಸ್ಪೂನ್ ಆಗುವಷ್ಟು ಮೆಂತ್ಯ ಹಾಗೆ ಕಾಲು ಟೇಬಲ್ ಸ್ಪೂನ್ ಆಗುವಷ್ಟು ಓಮಕಾಳು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಕಾಳುಮೆಣಸಿನ ಪೌಡರ್ ಕಾಳುಮೆಣಸು ಹಾಗೆ ನಮ್ಮಲ್ಲಿ ಫ್ರೆಶ್ಶಾಗಿ ಮಾಡಿರುವಂತಹ ಮನೆಯಲ್ಲೇ ಮಾಡಿರುವಂತಹ ಚಿಲ್ಲಿ ಪೌಡರ್ ಇರೋದ್ರಿಂದ ಅದೇ ಪೌಡರನ್ನು ಇಲ್ಲಿ ಯೂಸ್ ಮಾಡ್ತಾ ಇದ್ದೀವಿ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡರ್ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿನ ಪೌಡರನ್ನು ಯೂಸ್ ಮಾಡ್ತಿದ್ವಿ ಹಾಗೆ ಸಣ್ಣ ಗಾತ್ರದಲ್ಲಿ ಒಂದು ಹುಣಸೆಹಣ್ಣನ್ನು ಯೂಸ್ ಮಾಡ್ತೀವಿ ಹಾಗೆ ಕಾಯಿ ಒಂದು ಕಪ್ ಆಗುವಷ್ಟು ಕಾಯಿಯನ್ನು ಮಿಕ್ಸಿ ಜಾರಿಗೆ ಹಾಕಿ ನಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಆ್ಯಡ್ ಮಾಡಿಬಿಟ್ಟು ಹಾಗೆ ಪಕ್ಕದಲ್ಲಿ ತೆಗೆದಿಟ್ಕೊಂಡಿರುವಂತಹ ಮಿಶ್ರಣ ಟೊಮೆಟೊ ಮತ್ತು ಆನಿಯನನ್ನು ಫ್ರೈ ಮಾಡಿದ್ದೀವಲ್ಲ ಅದನ್ನು ಇದರ ಜೊತೆಗೆ ಸೇರಿಸಿ ಚೆನ್ನಾಗಿ ರುಬ್ಕೋಬೇಕು ಎಷ್ಟು ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಟೇಸ್ಟಿಯಾಗಿ ಕರಿ ರೆಡಿಯಾಗಿರುತ್ತೆ ಹಾಗೆ ಇದು ನುಣ್ಣಗೆ ರುಬ್ಬಿದ ಮೇಲೆ ಅದೇ ಪ್ಯಾನ್ಗೆ ಸ್ವಲ್ಪ ಆಯಿಲನ್ನು ಹಾಕಿ ಇನ್ನೊಂದು ಆನಿಯನನ್ನು ಫ್ರೈ ಮಾಡಿಕೊಳ್ಬೇಕು ಅದರ ಜೊತೆಗೆ ನಾವು ಕರಿಬೇವಿನ ಸೊಪ್ಪು ಹಾಗೆ ಸಣ್ಣಗೆ ಹೆಚ್ಚಿಟ್ಕೊಂಡಿರುವಂತಹ ಜಿಂಜರನ್ನು ಹಾಕಿ ಫ್ರೈ ಮಾಡಿ ನುಣ್ಣಗೆ ರುಬ್ಕೊಂಡಿರುವಂತಹ ಈ ಮಸಾಲವನ್ನು ಆ್ಯಡ್ ಮಾಡಿ ಒಂದು ಕುದಿ ಬರುವಷ್ಟು ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಕುದಿಸಬೇಕು ಆದ ನಂತರ ನಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಆ್ಯಡ್ ಮಾಡಿಬಿಟ್ಟು ಇನ್ನೊಂದು ಕುದಿ ಬರುವಷ್ಟು ಕುದಿಸಬೇಕು ಕುದಿ ಬಂದ ನಂತರ ನಾವು ಕ್ಲೀನ್ ಮಾಡಿಟ್ಕೊಂಡಿರುವಂತಹ ಪ್ರಾನ್ಸನ್ನು ಆ್ಯಡ್ ಮಾಡಿದರೆ ಹಾಗೆ ಉಪ್ಪನ್ನು ಆ್ಯಡ್ ಮಾಡಿ ನಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಆ್ಯಡ್ ಮಾಡಿದರೆ ಸ್ವಲ್ಪ ಇನ್ನೊಂದು 5 ಮಿನಿಟ್ಸ್ ಕುದಿಸಿದರೆ ನಮ್ಮ ಪ್ರಾನ್ಸ್ ಕರಿ ರೆಡಿ ಇದಕ್ಕೆ ಈಗ ನಾವು ಹೆಚ್ಚಿಟ್ಕೊಂಡಿರುವಂತಹ ಕೋರಿಯಂಡರ್ ಲೀವ್ಸನ್ನು ಹಾಕಿದರೆ ನಮ್ಮ ಪ್ರಾನ್ಸ್ ಕರಿ ರೆಡಿ ಈ ಪ್ರಾನ್ಸ್ ಕರಿಯನ್ನು ನಾವು ಇಡ್ಲಿ ಜೊತೆಗೂ ತಿನ್ಬೋದು ದೋಸೆ ಹಾಗೆ ಚಪಾತಿ ಜೊತೆಗೂ ತಿನ್ಬೋದು ಇದನ್ನು ನಮ್ಮ ಕಡೆ ಇದನ್ನು ಕೋರಿ ರೊಟ್ಟಿ ಜೊತೆಗೆ ಯೂಸ್ ಮಾಡ್ತಾರೆ ತುಂಬಾ ಟೇಸ್ಟಿ ಆಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್